ಎಸ್ ವೇಲು ನಾಯ್ಕರ್ ಮಾತನಾಡಿದ್ದು ನೋಡಿದ್ರಿ ಈಗ ಇದಕ್ಕೆ ಮಾಜಿ ಸಚಿವ ಶಾಸಕ ಮುನಿರತ್ನ ಅವರ ರಿಯಾಕ್ಷನ್ಸ್ ಏನು ಮುಂದಕ್ಕೆ ಹೋಗೋಣ ಅವ್ರು ಏನು ಹೇಳಿದ್ದಾರೆ ನೋಡೋಣ ಎಸ್ ಮುನಿರತ್ನ ಅವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸೊ ಸದ್ಯಕ್ಕೆ ಬೆಂಗಳೂರಿನಿಲ್ಲ ಅವ್ರ ಜೊತೆ ಮಾತನಾಡಬೇಕಾದ್ರೆ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಈಗ ಅನಿ ಟ್ರ್ಯಾಪ್ ನನ್ನ ವಿರುದ್ಧ ಏನು ಆರೋಪ ಮಾಡ್ತಾರೆ ವೇಲು ನಾಯ್ಕರ್ ವೇಲು ನಾಯ್ಕರ್ ನನ್ನ ಜೊತೆ ಇದ್ದಾಗ ಇದೇ ಡಿ ಕೆ ಶಿವಕುಮಾರ್ ವಿರುದ್ಧ ಕೂಡ ಮಾತನಾಡಿದರು ಬಟ್ ನಾನಾಗ ಬೈದು ಕಳಿಸಿದ್ದೆ ಏನು ಮಾತಾಡ್ತೀರ ನೀವು ಇದೆಲ್ಲ ಮಾತಾಡಬೇಡಿ ಅಂತ ಬೈದಿದ್ದೆ ನಾನು ಡಿ ಕೆ ಶಿವಕುಮಾರ್ ಅವರನ್ನು ಏನು ಡಿ ಕೆ ಶಿವಕುಮಾರ್ ಅವರು ರಮೇಶ್ ಜಾರಕಿಹೊಳಿ ಅವರನ್ನು ಹನಿ ಟ್ರ್ಯಾಪ್ ಮಾಡಿಸಿ ಹಾಳು ಮಾಡ್ಬಿಟ್ರು ಸರ್ ಡಿ ಕೆ ಶಿವಕುಮಾರ್ ಅವರಂತ ವೇಲು ನಾಯ್ಕರು ಹೇಳಿದರು ನನ್ನ ಹತ್ರ ನಾನು ಆಗ ಬೈದ್ ಕಳಿಸಿದ್ದೆ ಜೊತೆಗೆ ಸಂಸದ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ರವಿ ಪತ್ನಿ ಕುಸುಮ ಬಗ್ಗೆ ಕೂಡ ಕೆಟ್ಟದಾಗ ಮಾತನಾಡಿದ್ದ ವೇಲು ನಾಯ್ಕರ್ ನಾನೇ ಆಗ ಇದನ್ನೆಲ್ಲ ನಾನು ಬಳಿ ಹೇಳಬೇಡಪ್ಪ ಅಂತ ಬೈದ್ ಕಳಿಸಿದೆ ಅಂತ ತಮ್ಮ ವೇಲಿನ ಆರೋಪಕ್ಕೆ ಮುನಿರತ್ನ ಅವರು ರಿಯಾಕ್ಟ್ ಮಾಡಿದ್ದಾರೆ ಇನ್ನು ನನ್ನ ವಿರುದ್ಧ ವೇಲು ನಾಯ್ಕರ್ ಆರೋಹ ಮಾಡ್ತಾ ಇಲ್ಲ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಕೈವಾಡ ಇದೆ ಅವರೇ ಹೇಳಿಸಿ ವೇಲು ನಾಯ್ಕರ್ ಕೈಯಲ್ಲಿ ಈ ಥರ ಮಾತನಾಡಿಸ್ತಾ ಇದ್ದಾರೆ ನನ್ನ ವಿರುದ್ಧ ಹೇಳಿಕೆ ಕೊಟ್ಟಿರ್ತಕ್ಕಂಥ ವೇಲು ನಾಯ್ಕರ್ ಅವರ ಹೇಳಿಕೆಗಳು ಎಲ್ಲವೂ ಕೂಡ ಸುಳ್ಳು ಅಂತ ಮುನಿರತ್ನ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ ಇಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ ಹಾಗಾಗಿ ಸದಸ್ಯರು ಕೆಲವಷ್ಟು ಜನ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಮೀಸಲಾತಿ ವಿಚಾರವಾಗಿ ಕೆಲವೊಂದಿಷ್ಟು ಅವ್ರ ಸರ್ಕಾರ ಇದೆ ಹಾಗಾಗಿ ಅನಿವಾರ್ಯ ಆಗುತ್ತೆ ಹಾಗಾಗಿ ಹೋಗ್ತಾ ಇದ್ದಾರೆ ಹೊರ್ತು ಬೇರೆ ಉದ್ದೇಶ ಇಲ್ಲ ಇದರಲ್ಲಿ ನನ್ನ ವಿರುದ್ಧ ಅಲ್ಲ ನನ್ನ ಹತ್ರ ಅಧಿಕಾರ ಇಲ್ಲ ಹೀಗಾಗಿ ಕಾಂಗ್ರೆಸ್ ಸೇರ್ಕೊಳ್ತಾ ಇದ್ದಾರೆ ಅಂತ ಕೂಡ ಮುನಿರತ್ನ ಅವರು ತಮ್ಮ ಏನು ರಿಯಾಕ್ಷನನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮುನಿರತ್ನ ಅವರ ಅನಿಟ್ರಾಪ್ ವಿಚಾರ ಅವ್ರ ಮೇಲೆ ಅನ್ ಮುನಿರತ್ನ ಅವರೇ ಅನ್ಟ್ರ್ಯಾಪ್ ಮಾಡಿಸ್ತಾ ಇದ್ರಾ ಹಾಗಿದ್ರೆ ಸ್ಟುಡಿಯೋಗಳಲ್ಲಿ ಆಂಟಿ ಅವರನ್ನು ಆಫೀಸಲ್ಲಿ ಯಾಕೆ ಇಟ್ಕೊಳ್ತಾ ಇದ್ರು ಇದೆಲ್ಲವೂ ಕೂಡ ಚರ್ಚೆ ಆಗ್ತಾಯಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಯಾವ ರೀತಿಯ ತೀರ್ವನ್ನ ಪಡೆದುಕೊಳ್ಳುತ್ತೆ ಅಂತ